ಗುಡ್ ಮಾರ್ನಿಂಗ್ ಎಲ್ಲರ್ಗು. ಈಗ ಮಾರ್ನಿಂಗ್ 5 ಆಗೈತಿ. ನಾನು ಮತ್ತು ವಿವೇಕ ಎಲ್ಪ ಹೊಂಟೇವಿ ಅಂತ ಅಂದ್ರೆ ನಮ್ಮ ಇಬ್ಬರು ಮಮ್ಮಿಗಳು ಬರಕತ್ತಾರು. ಸೊ ಅದರ ಸಂಬಂಧ ಅವ್ರನ್ನ ಪಿಕ್ ಮಾಡಕ್ಕೆ ಈಗ ನಾವು ರೈಲ್ವೆ ಸ್ಟೇಷನ್ಗೆ ಹೊಂಟೇವಿ. ರೈಲ್ವೆ ಸ್ಟೇಷನ್ದಾಗ ಜನ ಜಂಗುಳಿ ಆಗೈತೆ ಪೂರ್ತಿ. ನೀ ಲಾಸ್ಟ್ ಟೈಮ್ ಬಂದಾಗ ಹಿಂಗಿರ್ಲಿಲ್ಲ? ಭಾರತದ ತಿರಂಗ ಹಾರ್ತಾ ಇದೆ ಅಲ್ಲಿ. ಬಂದೇವಿ ಅಪ್ಪ, ನಂಗೆ ಗೊತ್ತಾ ಇರಲಿಲ್ಲ ಇಂಥ ಪರಿ ಬೆಳಿಗ್ಗೆ ಇಷ್ಟು ರಶ್ ಇರ್ತದ ಅಂಥೇಳಿ. ಮಮ್ಮಿಗಳು ಬಂದಾರ ಅನಿಸತ್ತಿ, ಟ್ರೈನರ ಬಂದೈತಿ. ರಶ್ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಳಕ್ಕೆ ಇಂಥ ಪರಿ ರಶ್ ಅದು. ಇಷ್ಟೊಳಗೆ ಲೈಟ್ ಇತ್ತು, ನಮ್ಮ ನಂಬರ್ ಬಂತು, ಲೈಟ್ ಹೋಗ್ಬಿಟ್ಟು ಪೂರ. ಮಮ್ಮಿನದು ಕರ್ಕೊಂಡ ಮನೆಗೆ ಹೋದ್ವಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಲಗೇಜ್ ಭಾಳ ಇತ್ತು. ವಾಸ್ತುಶಾಂತಿ ಸಾಮಾನು ಎಲ್ಲ ಕುಡಿಸಿದಂದ, ಅರ್ಧ ಕುಡಿಸಿದಂದ, ಅರ್ಧ ಗೋಕಾಕ್ದಿಂದ ಬಂದ್ಬಿಟ್ಟವಲ್ಲಿ. ಈ ಟಂಗಿ ಉಸಕ ನಾ ತಂದಾನಿ, ಇದು ನನ್ನ ಯೋಗದಾನಿ. ಬಾಕಿ ಕುಂಬಳಕಾಯಿ, ತೆಂಗಿನಕಾಯಿ ಮತ್ತೇನೇನ ಸಾಮಗಳು ಇಲ್ಲಿ 12,000 ಹೇಳತ್ತಿರ ಪೂಜೆ ಸಾಮಾನಿಗೆ. ನಮ್ಮ ಮನೆಯವ್ರಿಗೆ ಹೇಳ ಅಂತಲೇ ನಮ್ಮ ಮನೆಯವ್ರೆ ತಂದ ಬಿಡ್ತೇವೆ ತಗೋ ಅಂದ್ರೆ 12,000 ಉಳಿದು ನಮ್ಮ. ಹನ್ನೆರಡು ಸಾವಿರ ಖರೆ. ಹೂವಿಗೆ 4,000 ರೂಪಾಯಿ ಅವರು ಹೇಳೋದು ಕರೆಕ್ಟ್ ಆಯ್ತು. ಸಾಮಗಳು ಇಲ್ಲೆಲ್ಲ ಭಾಳ ಕಾಸ್ಟ್ಲಿ ಐತಿ. ಅಲ್ಲ ಆಯರಿ ಎಲ್ಲರೂ ನಿಮ್ ನೀವ ಮಾಡ್ಕೊಳ್ಳೋರ, ನೀವ ತಗೊಂಡ್ಬಂದು ನಿಮ್ ನೀವ ಹಿಂಗ ಸುಮ್ಮ ಎಕ್ಸ್ಚೇಂಜ್ ಕಯಾಕ್ ಕಯಾಕ್ ಕೊಟ್ಟು ಕೆಲ್ಸ ಮಾಡ್ಜಾರ. ಹ್ಮ್ ಬಂದ್ ಮಲ್ಕೊಂಡಿಲ್ಲ ಬೀಗ್ತತೆ. ಕ್ಯಾಮ್ರಾ ಮುಂದಿಡ ಅಂತ ನೋಡಿ ಹೆಂಗೆ ಅದ್ ಕೂತ್ಲ. ಸೊ ಬೆಳಗಿಂದ ನೋಡಿರಿ ನೀವು ನಮ್ದು ಹೆಂಗೆ ತಯಾರಿ ನಡೆದಿತ್ತು ಮನೆ ಓಪನಿಂಗಿಗೆ ಅಂಥೇಳಿ. ಸೊ ಎಲ್ಲ ಸಾಮಾನು ಜೋಡಣೆ ಆಯಿತು, ಊರಿಂದ ಸಾಮಾನು ಬಂದಿತ್ತು, ಆಮೇಲೆ ನಾವು ಇಲ್ಲಿಂದ ಒಂದು ಸ್ವಲ್ಪ ಸಾಮಾನು ತರಿಸಿದ್ವಿ. ಸೊ ಎಲ್ಲ ಕಡೆಯಿಂದ ಮಿಕ್ಸ್ಚರ್ ಐತಿ ಈಗ, ಕುರ್ಚಿ, ಗೋಕಾಕ್, ಬೆಂಗಳೂರು, ಈಗ ಇನ್ನೂ ಅಣ್ಣನ ಮನೆಗೆ ಹೋಗ್ಬೇಕು ನಾವು. ಇಷ್ಟು ಸಾಮಾನು ಐತಿ ಹಿಂದೆ, ಅದು ತುಂಬ ಐತಿ. ಅಣ್ಣನ ಮನೆಗೆ ಹೋಗ್ಬೇಕು, ಅಲ್ಲಿನ ಹೂ ತಗೋಬೇಕು, ಅಲ್ಲಿ ಇನ್ನ ಸಾಮಾನು ಅದಾವ ತಗೊಳ್ಳೋದು. ಎಲ್ಲ ತಗೊಂಡು ಈಗ ಹೊಸ ಮನೆಗೆ ಹೋಗಿ ಎಲ್ಲ ಜೋಡಣೆ ಮಾಡಬೇಕು. ಸೊ ವಿವೇಕ್ ಅಂತೂ ಫುಲ್ ಸುಸ್ತು ಹೊಡೆದಾನು, ಪೂರ ಎಲ್ಲ ಸಾಮಾನು ಹೊತ್ತ ಫುಲ್ ಟಯರ್ಡ್ ಆಗಿಬಿಟ್ಟನು. ಈಗಿನ್ನ ಅಲ್ಲಿ ಹೋಗಿ ನಮ್ಮ ತಿಳಿಸ್ಕೋಬೇಕು ಇವೆಲ್ಲ ಸಾಮಾನು. ಸೊ ಬರಿ ನೋಡೋಣ ಅಂತ ಹೆಂಗೆ ಹೋಗ್ತೈತಿ ನಮ್ದು ಪ್ರೊಸೆಸ್. ನಾವು ಅಪಾರ್ಟ್ಮೆಂಟ್ ಹೋದ್ಮೇಲೆ ಅಲ್ಲೇ ಅಪಾರ್ಟ್ಮೆಂಟ್ ಒಳಗೆ ಇರೋದು ಲುಲು ಮಾಲ್ ಒಳಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಕ್ಕಂತ ಹೋದ್ವಿ. ಏನೇನು ಸಾಮಾನು ಇತ್ತು ನೀವು ನೋಡ್ಬೋದು ಅಲ್ಲಿ, ಎಲ್ಲ ಟೈಪ್ ಐಟಮ್ಸು ಸಿಗ್ತಾವೆ ನಮ್ಗೆ. ಸ್ಟೇಷ್ನರಿ ಹಿಡ್ಕೊಂಡು ನಮ್ಮ ಕಿಚನ್ ಐಟಮ್ಸ್ ಏನು ಬೇಕಾದ, ಆಮೇಲೆ ಫುಡ್ ಐಟಮ್ಸ್ ಏನು ಬೇಕಾದ, ಎಲ್ಲ ಟೈಪ್ ಐಟಮ್ಸ್ ಇದ್ದು. ಸೊ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ, ಭಾರಿ ಅನ್ನಿಸ್ತು ನೋಡಿ. ಬಲ್ಬ್ ಎಲ್ಲ ಅಲ್ಲಿದೆ ಮೇಲ್ಕಡೆ. ಸೊ ಇಲ್ಲೆಲ್ಲ ಗ್ರಾಸರಿ ಐತಿ. ಏನೊಂದು ಬಾಕ್ಸ್ ಒಂದೆರಡು ತಗೋ, ಖರ್ಚಿರಪ್ಪ ನಾಳೆ ಬರ್ತೈತಿ. ಅಕ್ಷಗನ ಬಂದನು. ಸೊ ವಿವೇಕ್ ಅಲ್ಲಿ ಹೋಗ್ಯಾರು ಅಕ್ಷಗನ ಕರ್ಕೊಂಡು ಸಾಮಾನು ತೊಗೊಂಬರಕ್ಕ. ಆ ಸಾಮಾನು ತೊಗೊಂಬರಲಿಲ್ಲ, ಕೆಳಗನೆ ಇದ್ವಲ್ಲ ಕಾರ್ನಾಗ. ನಾ ಎಲ್ಲ ಈಗ ಎಲ್ಲ ಒರೆಸ್ಕೊಂಡು ಎಲ್ಲ ರೂಮ್ಗಳ್ದು ಕಿಚನ್ ತಂದು ಹೋಗೈತಿ, ಬಿಕಾಸ್ ಅಲ್ಲಿ ಲೈಟ್ ಇಲ್ಲ. ಅದ್ರ ಸಂಬಂಧ ಅವ್ರು ಟಾರ್ಚ್ ತೊಗೊಂಬರಲಿ ಅಂತ ವೇಟ್ ಮಾಡಕತ್ತೀನಿ. ಅಂದಮೇಲೆ ಇಲ್ಲಂತೂ ಎಲ್ಲ ಅವ್ರು ಆ್ಯಕ್ಚುಲಿ ಫೆವಿಕಾಲ್ ಚಂದ ಬಿಟ್ಟಾರ, ಅದು ಕ್ಲೀನ್ ಆಗೋದಷ್ಟು ಮಾಡಿದ್ರು. ಇದೈತೆ ನೋಡ್ರಿ ಬರ್ಷಿ, ಇನ್ನು ಅವ್ರು ಅವ್ರು ಬಂದ ಮೇಲೆ ಕಿಚನಕ್ಕೆ ಒರೆಸ್ಕೊಂಡಂದ್ರೆ ಡೆಕೋರೇಷನ್ಗೆ ಹತ್ತೀವಿ. ಸೊಂಬಗಳೂ ಫೋನ್ ಹಚ್ಚಿದ್ರು, ದೇ ಆರ್ ಆನ್ ದಿ ವೇ ಅಂಥೇಳೆ. ಸೊ ಅವರು ಬರ್ತಾರೆ, ಅವ್ರು ಸೈಡಿಂದ ಅರೇಂಜ್ಮೆಂಟ್ ಮಾಡ್ಕೋತಾರೆ. ಅದುವರೆಗೂ ನಾ ಎಲ್ಲ ಫರ್ನಿಚರ್ಸ್ ಕ್ಲೀನ್ ಮಾಡ್ಕೊತೀನಿ. ಸೊ ನಮ್ಗೆ ಎಲ್ಲೆಲ್ಲಿ ಏನೇನು ಅರೇಂಜ್ಮೆಂಟ್ ಬೇಕು ಅದನ್ನು ಮಾಡಿಕೊಂಡು
ಇಲ್ಲಿಂದ ಮತ್ತೆ ವಾಪಸ್ ನಮ್ಮ ಮನೆಗೆ ಹೋಗ್ಬೇಕು. ಸಾಮಾನುಗಳೆಲ್ಲ ಬಂದು ಇನ್ನು ಸಾಮಾನುಗಳು ಬರೋದಷ್ಟು ದೇರಿ ಐತಿ, ವರ್ಷ ವರ್ಷ ಆಗೈತಿ. ವಿವೇಕ್ ಇನ್ ವಾಶ್ರೂಮ ಕ್ಲೀನ್ ಮಾಡಪ್ಪ ನೀನು, ನಿನ್ನ ಕೆಲಸ ಐತಿ ಅದು. ನಮ್ಮಣ್ಣ ತೊಟ್ಲಾ ಜೋಡ್ಸಾತಾನು, ಅಭಿಷೇಕನ ತೊಟ್ಲಾ ಜೋಡ್ಸಾತಾನ ಹೊಸ ಮನೆಯಲ್ಲಿ ತೊಟ್ಟಿಲ್ಲ ಜೋಡಣೆ ಅಭಿಷೇಕಣ್ಣ ಅಂತ. ಏಯ್ ಖಾಲಿ ತೊಟ್ಲ ತೆಗ್ದು ಬಾರೋ ಇಲ್ಲಿ ಬಾ, ಆಮೇಲೆ ಅದು ಮಾಡುವಂತೆ. ಯು ಜಸ್ಟ್ ಸೀ ಇಟ್. ಕೆಳಗ್ ನೋಡಲ್ಲ ಹೆಂಗ್ ಕಾಣೋದಿಲ್ಲ, ಫುಲ್ ಕಾನ್ಫಿಡೆಂಟ್ಲಿ ನಾನು ನಿಲ್ಲುತ್ತೆತ್ತಿ ಅಂತ ಹೇಳಂದಾನು. ಹರ್ದಿನಿ ಅಲ್ರ ತೋರ್ನ ನೋಡ್ಲ. ಅಲ್ಲಿ ಒಳಗ ಹೊರಗೊಂದು ಟೇಬಲ್ ಐತಲ್ರಿ, ಅದನ್ನ ತಗೊಂಬರ್ತೀರೇನ? ಆಲ್ಮೋಸ್ಟ್ ಎಸ್, ವೆರಿ ಗುಡ್. ಕಡದೊಂದು ಹಾಕ್ಬಿಡಪ್ಪ ಹಂಗ. ಹಾಂ ಇನ್ನ ಮ್ಯಾಲ ಇನ್ನ ಮ್ಯಾಲ ಇನ್ನ ಮ್ಯಾಲ. ಹಾಂ ಎಸ್ ಎಸ್. ಇದು ನಡುವಿಂದ ಹೆಂಗೆ ಹಾಕೋವೇನ್ ನಡುವಿಂದ ಇದು? ಹಾಂ ಅದನ್ನ ಹಿಡ್ಕೊಂಡು ಹಾಕ, ಅದನ್ನ ಹಾಕ. ಇಟ್ಸ್ ವೆರಿ ಗುಡ್. ಇಲ್ಲ ಈ ಕಡೆ 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 ಸರ. ಎಸ್ ಚಂದ ಕಾಣಕತ್ಲ. ಹಾಂ ಆ ಕಡೆ ರಿಬನ್ ತೆಗೆದ್ಬಿಡ್ರಿ ರೀ ಅದನ್ನ, ಪ್ಲಾಸ್ಟಿಕ್ ಇದನ್ನ ಹಚ್ಚಿದ್ರಿ. ಓಕೆ ಇದಿಷ್ಟ ಆತು, ಇನ್ನ ಎರಡ್ ಮೂರ್ ತೋರ್ನ್ ಬರ್ತಾವು. ಇಲ್ಲೊಂದ್ ಟೇಬಲ್ ಐತಿ ಸುಳ್ಳ, ತ್ರಾಸ್ ತಗೊಂಡಿಟ್ಟ ತನಕ ವಿವೇಕಾನಂದ. ನಮ್ದ ಎಲ್ಲಾ ಡೆಕೋರೇಷನ್ ಮುಗಿಯೋ ತನಕ ಸ್ವಾಮಿಗಳನ್ನು ಬಂದ್ರು, ಅವರೆಲ್ಲ ಪೂಜಾ ತಯಾರಿ ಮಾಡ್ಕೊಳಕತ್ತಿದ್ರು. ಸೊ ಈ ವಿಡಿಯೋ ಒಳಗೆ ನೀವು ಓಪನಿಂಗ್ ಪ್ರಿವಿಯಸ್ ಡೇ ಏನೇನಾಯಿತು, ಹೆಂಗೆಂಗೆ ಅರೇಂಜ್ಮೆಂಟ್ ಮಾಡಿದ್ವಿ ಓಪನಿಂಗ್ದು ಅನ್ನೋದು ನೋಡ್ತೀರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಓಪನಿಂಗ್ ನಾವು ಹೆಂಗೆ ಮಾಡಿದ್ವಿ, ಏನು ಯಾರ್ಯಾರು ಬಂದಿದ್ರು ಎಲ್ಲನೂ ನೋಡೋಕೆ ಸಿಗ್ತೈತಿ. ಹೋಪ್ ಸೊ ನಿಮ್ಗೆ ಈ ವಿಡಿಯೋ ಲೈಕ್ ಆಯಿತು ಅಂತ ಅಂದ್ಕೊತೀನಿ. ಲೈಕ್ ಆಗಿತ್ತು ಅಂತ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬ್ಯಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.